ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕದೇನೆ ಇರೋವಂಥ ಆಲೂ ಬೋಂಡಾನ ಇದ್ದೀನಿ ತುಂಬ ಸಿಂಪಲ್ಲಾಗಿ ನೀವು ಐದರಿಂದ ಹತ್ತು ನಿಮಿಷದಲ್ಲಿ ಇದನ್ನು ಟೀ ಜೊತೆಗೆ ಸ್ನ್ಯಾಕ್ ಆಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫಸ್ಟು ನಾನು ಒಂದು ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಬಜ್ಜಿ ಮಾಡಿ ಹಾಗೆ ಬೋಂಡ ಮಾಡೋಕ್ಕೆ ಒಳ್ಳೆ ಕ್ವಾಲ್ಟಿ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಕೊಂಡು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀವು ಈ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಾಗುತ್ತೆ ಒಟ್ಟಿಗೆ ನೀರು ಹಾಕೊಂಡು ತಿಳುವಾಗಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿ ಕೋಟ್ ಆಗಲ್ಲ ಬೋಂಡಾಗೆ ಆಲೂಗಡ್ಡೆ ನಾವು ಏನು ಮಾಡ್ಕೋತೀವಿ ಅದಕ್ಕೆ ಹಾಗೆ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದು ಎರಡಾಗುವಷ್ಟು ಆಲೂಗಡ್ಡೆಸ್ಕೊಂಡಿರೋ ತಗೊಂಡಿದ್ದೀನಿ ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಬೆಳ್ಳು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉಪ್ಪು ಹಾಗೆ ಇದಕ್ಕೆ ನಾನು ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ಲೆಮನ್ನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನಿಮಗೆ ಶುಂಠಿ ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಹಾಕೋಬೋದು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಇಷ್ಟೇ ಇದಕ್ಕೆ ಬೇಕಾಗಿರೋವಂಥದ್ದು ನೀವು ಸುಮಾರು ಬೋಂಡಾ ರೆಸಿಪಿನ ನೋಡಿರ್ತೀರ ತುಂಬ ಮಸಾಲ ಹಾಕ್ಬಿಟ್ಟು ಅದು ತಿನ್ನೋಕ್ಕೆ ಆಗೋದಿಲ್ಲ ಆ ರೀತಿ ಆಗೋಗುತ್ತೆ ಈ ರೀತಿ ಸಲ ಮಾಡ್ಕೊಳ್ಳಿ ಸೊ ಇದನ್ನು ಈ ರೀತಿ ಉಂಡೆಕಟ್ಟು ೇ ಇಟ್ಕೊಂಡು ಆದಮೇಲೆ ನಾವು ಮುಂಚೆನೇ ಏನು ರೆಡಿ ಮಾಡ್ಕೊಂಡಿರ್ತೀವಿ ಬ್ಯಾಟರು ಅದರಲ್ಲಿ ಈ ರೀತಿ ಸಲ ಈ ಥರ ಅದ್ದಿ ಇದು ಚೆನ್ನಾಗಿ ಕೋಟ್ ಆಗಬೇಕು ಎಣ್ಣೆಗೆ ಬಿಡುವಾಗ ಹುಷಾರಾಗಿ ಬಿಡಬೇಕು ಬಿಕಾಸ್ ನಮ್ಮ ಕೈಯಿಂದ ಅದು ಒಂಥರ ಸ್ಲರಿ ಟೈಪ್ ಅಲ್ವಾ ಒಂಚೂರು ಎಣ್ಣೆ ತಾಗೋ ಅಂಥ ಚಾನ್ಸಸ್ ಇರುತ್ತೆ ಸೊ ಎಲ್ಲರೂ ಕೇರ್ಫುಲ್ಲಾಗಿ ಮಾಡ್ಕೊಳ್ಳೋದಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಸೊ ಆಮೇಲೆ ಇನ್ನೊಂದು ಟಿಪ್ ಏನಂದರೆ ನೀವು ಹಾಕಿದ ತಕ್ಷಣವೇ ಬೋಂಡಾನ ಹಿಂಗೆ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು ನಾವೇನಾದರೂ ಅದನ್ನು ತೆಗಿಯೋಕ್ಕೆ ಹೋದರೆ ಒಳಗಡೆ ಇರೋಂಥ ಆಲೂಗಡ್ಡೆ ಹೊರಗಡೆ ಬಂದುಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಬೇಯೋಕ್ಕೆ ನಾವು ಟೈಮ್ ಕೊಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸಿದಾದ್ಮೇಲೆ ಅದಾಗೆ ತಾನೇ ಮೇಲ್ ಬರುತ್ತೆ ಸೊ ಈ ರೀತಿಯಾಗಿ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಅದು ಮೇಲ್ಗಡೆ ಏನು ಕೋಟ್ ಆಗಿರುತ್ತಲ್ವಾ ಕಡಲೆ ಹಿಟ್ಟು ಅದೊಂದು ಕ್ರೂ ಸಕ್ಕತ್ತಾಗಿರುತ್ತೆ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಆದರೆ ಇವತ್ತೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೀ ಒಟ್ಟಿಗೆ ಏನಾದರೂ ಮಾಡಿಕೊಟ್ಟು ಬೇಕಾಗುತ್ತೆ ಮನೇಲಿ ಅದು ಈ ಮಳೆಲ್ಲಂಕರು ಏನಾದರೂ ಬೇಕು ಅಂತ ಕೇಳೇ ಕೇಳ್ತಾರೆ ಮನೇಲಿ ಇದನ್ನ ನೀವು ಇವತ್ತೇ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ತುಂಬ ಮಸಾಲೆ ಹಾಕ್ದೇನೆ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಬೋಂಡಾ ರೆಸಿಪಿ ಇದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತೀನಿ ಹಾಗೆ ತುಂಬ ಮಸಾಲೆ ಹಾಕ್ದೇನೆ ಒಂದು ಆಲೂ ಬೋಂಡಾ ರೆಸಿಪಿನ ನಾನು ತೋರಿಸ್ಕೊಟ್ಟಿದ್ದೀನಿ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನೀವು ಟ್ರೈ ಮಾಡ್ತೀರಾ ಅನ್ಕೋತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು